Hi friends, welcome back to the channel You Want Craft and Creations. ಇವತ್ತು ನಾನು ಕ್ರೋಷಾ ಮತ್ತು ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಇಯರಿಂಗ್ಸ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ ಫ್ರೆಂಡ್ಸ್. ಇವತ್ತು ಆರಳೆ ದಾರನ ರೆಡಿ ಮಾಡಿಟ್ಕೊಂಡು ಗಂಟಾಗಿ ಇಟ್ಕೊಂಡಿದ್ದೀನಿ. ಇಯರಿಂಗ್ಸ್ ಮಾಡೋದಕ್ಕೆ ರಿಂಗ್ ಬೀಡ್ಸ್ ಬೇಕಾಗುತ್ತೆ ಫ್ರೆಂಡ್ಸ್. ರಿಂಗ್ ಬೀಡ್ಸ್ ಅಂದರೆ ಸ್ಯಾರಿ ಕುಚ್ಚಿಗೆ ಯೂಸ್ ಮಾಡ್ತೀವಲ್ಲ ಅದೇ ಥರ ರಿಂಗ್ ಬೀಡ್ಸು. ಆ್ಯಂಡ್ ಇದು ಕುಂದನ್ ಬೇಕಾಗುತ್ತೆ, ಇಲ್ಲ ಸ್ಟೋನ್ಸ್ ಯಾವುದಾದ್ರೂ ನಡೆಯುತ್ತೆ. ನೀಡಲ್ ನಂಬರ್ 11. ಆರು ಎಳೆ ದಾರನ ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್, ಅದನ್ನು ರಿಂಗ್ ಒಳಗಡೆಯಿಂದ ಸೇರಿಸಿ ರಿಂಗಿಗೆ ಸೇರಿಸಿ ಎರಡು ನಾಟ್ ಹಾಕ್ಕೋಬೇಕು ಫ್ರೆಂಡ್ಸ್. ಎರಡು ನಾಟ್ ಹಾಕ್ಕೋಬೇಕು. ಇಯರಿಂಗ್ಸ್ನ ಸ್ಯಾರಿ ಕುಚ್ಚು ಹಾಕ್ಸ್ಕೊತಿರಲ್ಲ ಫ್ರೆಂಡ್ಸ್, ಅಂಥವರು ಸಹ ಇದನ್ನು ಹಾಕ್ಕೋಬೋದು ಸ್ಯಾರಿ ಕುಚ್ಚಿಗೆ ಮ್ಯಾಚಿಂಗ್ ಹಾಕಿ. ಸಿಂಪಲಾಗಿ ಇಷ್ಟಪಡ್ತಿರಲ್ಲ ಅಂಥವರು ಈ ಥರ ಡಿಸೈನನ್ನು ಹಾಕ್ಕೊಬೋದು ಇಯರಿಂಗ್ಸ್ ಮಾಡಿಬಿಟ್ಟು. ಫ್ರೆಂಡ್ಸ್ ನೋಡಿ, ಎರಡು ನಾಟ್ ಹಾಕಿ ಆಯಿತು. ಅದರಲ್ಲಿ ಆ ನಾಟಲ್ಲಿ ಒಂದು ಲೂಪ್ ಕಾಣುತ್ತಲ್ಲ, ಆ ಲೂಪ್ ಒಳಗಡೆ ನೀಡ್ಲ ಹಾಕಿ ಎರಡು ಚೈನ್ ಹಾಕ್ಕೋಬೇಕು. ಒಂದು ಎರಡು ಚೈನ್ ಹಾಕ್ಕೊಂಡು ನೀಡ್ಲ ಮೇಲೆ ಒಂದು ದಾರ ಹಾಕ್ಕೊಂಡು ರಿಂಗ್ ಒಳಗಡೆಯಿಂದ ದಾರ ತೊಗೊಂಡು ಬಂದು ಡಬಲ್ ಕ್ರೋಷೆಟ್ ಹಾಕ್ಕೋಬೇಕು. ಅಂದರೆ ನೀಡ್ಲ ಮೇಲೆ ಈಗ ಮೂರು ದಾರ ಇರುತ್ತೆ, ಅದರಲ್ಲಿ ಎರಡರಲ್ಲಿ ಒಂದು ಸೇರಿಸ್ಕೊಂಡು ಡಬಲ್ ಕ್ರೋಷೆಟ್ ಮಾಡಬೇಕು. ಫ್ರೆಂಡ್ಸ್ ನಾನೀಗ ಎರಡರಿಂದ ಮೂರು ಡಬಲ್ ಕ್ರೋಷೆಟ್ ಹಾಕಿ ತೋರಿಸ್ತೀನಿ, ಯಾಕಂದರೆ ಹೊಸಬ್ರು ನೋಡ್ತಿದ್ರೆ ಅವರಿಗೆ ನೀಟಾಗಿ ಗೊತ್ತಾಗಬೇಕು ಮತ್ತು ಅರ್ಥ ಆಗಬೇಕಲ್ವ. ಸೊ ಹಾಗಾಗಿ ನಾನು ಮೂರಿಂದ ನಾಲ್ಕು ಕಂಬ ಹಾಕಿ ತೋರಿಸ್ತೀನಿ ಆ್ಯಂಡ್ ಪೂರ್ತಿ ಒಂದು ಸರಿ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ನೀಡಲ ಮೇಲೆ ಒಂದು ಸರಿ ದಾರ ತೊಗೊಂಡು ರಿಂಗ್ ಒಳಗಡೆಯಿಂದ ದಾರ ತೊಗೊಂಡು ಬಂದು ಮೂರು ದಾರ ಇರುತ್ತೆ ನೀಡಲ ಮೇಲೆ, ಆ ಮೂರು ದಾರದಲ್ಲಿ ಎರಡು ದಾರ ಒಂದು ಮಾಡಬೇಕು ಮತ್ತು ಇನ್ನೆರಡು ದಾರನ ಒಂದು ಮಾಡಬೇಕು. ಹೀಗೆ ಡಬಲ್ ಕ್ರೋಷೆಟ್ನ ರಿಂಗ್ ಫುಲ್ ಫಿಲ್ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್. ಈಗ ನಾನು ಫುಲ್ಲು ಫಿಲ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಈಗ ರಿಂಗ್ ಫುಲ್ಲು ಫಿಲ್ ಮಾಡಿ ಆಗಿದೆ. ಈಗ ಪಕ್ಕದಲ್ಲೇ ಫಸ್ಟಲ್ಲಿ ಒಂದು ಹೋಲ್ ಕಾಣುತ್ತಲ್ಲ, ಆ ಹೋಲ್ ಒಳಗೆ ನೀಡಲ್ ಹಾಕಿ ದಾರ ತಂದು ಆಮೇಲೆ ಅದನ್ನು ಜಾಯಿಂಟ್ ಮಾಡಬೇಕು ಫ್ರೆಂಡ್ಸ್. ಅಂದರೆ ಒಂದು ನಾಟ್ ರೀತಿ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡಿ ಒಂದು 2-3 ಚೈನ್ಸ್ ಹಾಕಿ ದಾರನ ಕಟ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ನಾನೀಗ ಒಂದು 2 ಚೈನ್ ಹಾಕಿ ದಾರನ ಮೇಲೆ ತಂದು ಕಟ್ ಮಾಡ್ತೀನಿ. ಇವಾಗ ಥ್ರೆಡ್ನ ಮೇಲೆ ತಂದು ಕಟ್ ಮಾಡಿ ಒಂದು ಸ್ವಲ್ಪ ಅದನ್ನು ಟೈಟ್ ಮಾಡಬೇಕು. ಹೀಗೆ ಟೈಟ್ ಮಾಡಿ ಹಿಂದೆಗಡೆ ಫೋಲ್ಡ್ ಮಾಡಿಬಿಟ್ಟು ಗಮ್ ಪೇಸ್ಟ್ ಮಾಡಬೇಕು ಫ್ರೆಂಡ್ಸ್. ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತಲ್ಲ ಫ್ರೆಂಡ್ಸ್, ಅದನ್ನು ಹಿಂದೆಗಡೆ ಫೋಲ್ಡ್ ಮಾಡಿ ಗಮ್ ಪೇಸ್ಟ್ ಮಾಡ್ತೀವಲ್ಲ, ಮಾಡಿದ ನಂತರ ಸ್ಟೋನ್ ಇದೆಯಲ್ಲ ಆ ಸ್ಟೋನ್ನ ತೆಗೆದು ಫ್ರಂಟ್ ಸೈಡಲ್ಲಿ ಗಮ್ ಪೇಸ್ಟ್ ಮಾಡಬೇಕು. ಗಮ್ ಪೇಸ್ಟ್ ಮಾಡಿದ ನಂತರ ನಾವು ಕ್ಯಾನ್ವಸ್ ಇರುತ್ತಲ್ಲ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಆ ಕ್ಯಾನ್ವಸ್ನ ತೆಗೆದು 4 ಫೋಲ್ಡ್ ಮಾಡಿ ಗಮ್ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈಗ ಇದು ಬ್ಯಾಕ್ ಸೈಡ್ ಇಯರಿಂಗ್ ರೆಡಿ ಮಾಡಿ ಇಟ್ಟಿದ್ವಲ್ಲ, ಆ ಇಯರಿಂಗ್ ಒಳಗಡೆ ಬ್ಯಾಕ್ ಸೈಡ್ ನಾವು ಅಟ್ಯಾಚ್ ಮಾಡಬೇಕು. ಈಗ ಗಮ್ ಪೇಸ್ಟ್ ಮಾಡಿಬಿಟ್ಟು ರೆಡಿ ಮಾಡಿಟ್ಕೊಂಡು ಅದು ಮೂಲೆಗೆ ಸೆಟ್ ಆಗೋ ಥರ ಒಂದು ರೌಂಡ್ ಶೇಪಲ್ಲಿ ಕ್ಯಾನ್ವಸ್ನ ಕಟ್ ಮಾಡಿ ಈಗ ಗಮ್ ಪೇಸ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅಲ್ಲ ಫ್ರೆಂಡ್ಸ್, ಹೀಗೆ ನಾವು ಈಸಿಯಾಗಿ ಕ್ರೋಷಾದಿಂದ ನಾವು ಇಯರಿಂಗ್ಸ್ ಮಾಡ್ಕೋಬಹುದು. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಈ ರೀತಿ ಕಾಣುತ್ತೆ ನಾವು ಇಯರಿಂಗ್ಸ್ ಮಾಡಿದ ನಂತರ. ಎಷ್ಟು ಕ್ಯೂಟಾಗಿ ಚೆನ್ನಾಗಿ ಕಾಣ್ತಿದೆ ಅಲ್ಲ ಫ್ರೆಂಡ್ಸ್, ನನಗಂತೂ ಇಷ್ಟ ಆಯಿತು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ
ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.